ಈಗ ನಮಗೆ ಎರಡು ರಾಜ್ಯಗಳು ಮುಂದೆ ಬಂದಿವೆ, ಆಂಧ್ರ ಪ್ರದೇಶ, ತೆಲಂಗಾಣ. ನಾವೂ ಅಕ್ಕಿ ಕೊಡ್ತೀವಿ ಅಂತ. ನಾವು ಯಾವುದೇ ಕಾರಣಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 34 ರೂಪಾಯಿ ಕೊಡ್ತಾ ಇದೆ, ಅದಕ್ಕೆ ಮೇಲೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತೇಳಿದ್ದೀವಿ. ಆ ರೇಟಿಗೆ ಸಪ್ಲೈ ಮಾಡೋದಾದರೆ ನಾವು ತಗೊಳ್ಬೋದು ಅಂತ ಒಂದು ಚಿಂತನೆ ಮಾಡಿದ್ದೇವೆ. ಆಮೇಲೆ ಕೇಂದ್ರ ಭಂಡಾರ, ನ್ಯಾಫೆಡ್ಡು ಮತ್ತು NCCF ಸಂಸ್ಥೆಗಳಿಂದ ಇಲ್ಲಿವರೆಗೂ ನಾವು ನಮಗೆ ಬೇಕಾಗಿರುವಂಥದ್ದಕ್ಕೆ ಅವರಿಗೆ ಕೊಟ್ಟು ಅವರಿಂದ ತಗೊತಿದ್ವಿ. ಅದು ಟ್ರಾನ್ಸ್ಪರೆನ್ಸಿ ಇರ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ನಡೆದಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸೆಪ್ಟೆಂಬರ್ನಲ್ಲಾದ್ರೂ ಅಕ್ಕಿಯನ್ನು ಕೊಡಬೇಕಂತ ಒಂದು ಯೋಚನೆ ಮಾಡಿದ್ದೀವಿ. ಈಗ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಬಂದಿದ್ದೀನಿ, ಆದಷ್ಟು ಬೇಗ ಅಕ್ಕಿಯನ್ನು ಕೊಟ್ಟಿವಿ. ಹಣ ಹೆಚ್ಚು ದಿನ ಕೊಡೋದಿಲ್ಲ, ಇನ್ನು ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು ಅಂದಾಜು ಮಾಡಿದ್ದೇವೆ. ಅಕ್ಕಿ ನಮಗೆ ಅವಕಾಶ ಸಿಗ್ತಾನೆ, ನಾವು ಈ ಕಾರ್ಯಕ್ರಮ ಶುರು ಮಾಡಿ. ಯಾರೀಗ ಆಂಧ್ರ ಮತ್ತೆ ಇವರಿಂದ ತಗೋತಾ ಇದ್ದೀರಾ ಸರ್ ಅಕ್ಕಿನ ನೀವು? ಅಲ್ಲ, ಸಂಪರ್ಕ ಮಾಡಿದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳು ಸಂಪರ್ಕ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಅಲ್ಲ ಸರ್, ನಫೆಡು ಮತ್ತೆ ಕೇಂದ್ರೀಯ ಬಂಡದವರು ಕೊಡಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಅವ್ರ ಜೊತೆ ಮತ್ತೆ ಮಾತುಕತೆ ಆಗ್ತಿದ್ಯಾ ಅಂತ? ಅವರು ಏಜೆನ್ಸಿ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಲ್ಲ ಅಂತ ಹೇಳಿದೆ. ನಾವು ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋದು, ನಾವು ಬೇರೆ ಅಕ್ಕಿ ಬೇಕಂದಾಗ ಕೇಂದ್ರ ಸ್ವಾಮಿಗಳಿಗೆ ಹೇಳ್ತೀವಿ, ಅವರ ಟೆಂಡರ್ ಕಳೆದು ಅವ್ರಿಗೆ ನಮ್ಗೆ ರೇಟ್ ಫಿಕ್ಸ್ ಮಾಡಿ ಕೊಡ್ತಾರೆ. ಅವ್ರು ಇಲ್ಲ 40,000 ಮೆಟ್ರಿಕ್ ಟನ್ ಈಗ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಕಾರ್ಡ್ಗೆ ಬೇಕಾಗುವುದು, ಸ್ಟೇಟ್ ಕಾರ್ಡ್ಗೆ ಬೇಕಾಗುವುದನ್ನು ಸ್ಟೇಟ್ ಕಾರ್ಡ್ ಇದೆ, ಬಿಲೋ ಪಾವರ್ಟಿ ಲೈನ್ ರಾಜ್ಯದೇ ಇದೆ. ಕೇಂದ್ರ ಸರ್ಕಾರಕ್ಕೆ ಹೋಗದೆ ಇರೋದು ಸುಮಾರು 14 ಲಕ್ಷ ಕಾರ್ಡ್ಗಳಿಗೆ ಸುಮಾರು ನಾವು 20,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು ಬೇಕು. ಅದು ಅವರಿಗೆ ಕೊಟ್ಟಿದ್ದೀವಿ, ಅವರು ಟೆಂಡರ್ ಕರೆದು ಅವರು ಟ್ರಾನ್ಸ್ಪರೆನ್ಸಿ ಮಾಡಿ ಎಲ್ಲ ಮಾಡಿ ಅವರು ಪೂರ್ತಿ ಮಾಡಿ ನಮಗೆ ಸಪ್ಲೈ ಮಾಡಿ.